ನಟ ದರ್ಶನ್ ಅರೆಸ್ಟ್ ಬಳಿಕ ಮಗ ವಿನೇಶ್ ದರ್ಶನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ದಾರೆ ವಿನೇಶ್ ದರ್ಶನ್. ನನ್ನ ತಂದೆಯ ಬಗ್ಗೆ ಕೆಟ್ಟ ಕಮೆಂಟ್ಗಳನ್ನ ಮಾಡಿದ್ದೀರಿ, ಅಶ್ಲೀಲ ಭಾಷೆಯಲ್ಲಿ ನಿಂದಿಸಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನಾನು 15 ವರ್ಷದ ಬಾಲಕ, ನನಗೂ ಭಾವನೆಗಳಿದೆ ಎಂಬುದು ನೀವು ಪರಿಗಣಿಸಲಿಲ್ಲ. ಇಂತಹ ಕೆಟ್ಟ ಸಮಯದಲ್ಲಿ ನನ್ನ ತಾಯಿ ತಂದೆಗೆ ನಿಮ್ಮ ಬೆಂಬಲದ ಅಗತ್ಯ ಇದೆ. ನೀವು ನನಗೆ ಶಾಪ ಹಾಕೋದ್ರಿಂದ ಯಾವುದೇ ಬದಲಾವಣೆ ಆಗಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ದರ್ಶನ್ ಪುತ್ರ ವಿನೀಶ್ ಮಾಡಿದ ಪೋಸ್ಟ್. ಸಹಜವಾಗಿ ಪಾಪ ಮಗನಾಗಿ ತಂದೆ ಪರವಾಗಿ ಅವರು ಮಾತನಾಡಬೇಕಾಗತ್ತೆ, ಅನಿವಾರ್ಯ ಪರಿಸ್ಥಿತಿ. ಆದರೂ ಕೂಡ ವಿನೀಶ್ ಅವರು ಹೇಳಿರುವಂಥ ಒಂದು ಮಾತು, ಇಂತಹ ಕೆಟ್ಟ ಸಮಯದಲ್ಲಿ ನನ್ನ ತಾಯಿ ತಂದೆಗೆ ನಿಮ್ಮ ಬೆಂಬಲದ ಅಗತ್ಯವಿದೆ. ಖಂಡಿತವಾಗಿ ನಮ್ಮ ಯಾರ ಬೆಂಬಲವೂ ಕೂಡ ಇರೋದಿಲ್ಲ. ನಿಮ್ಮ ತಂದೆ ತಾಯಿ ಅನ್ನುವಂಥ ಮಾತ್ರಕ್ಕೆ ಅಥವಾ ಸೆಲೆಬ್ರಿಟಿ ಅನ್ನುವಂಥ ಮಾತ್ರಕ್ಕೆ ಬೆಂಬಲವಾಗಿ ನಿಂತ್ಕೊಂಡ್ವಿ ಅಂತ ಅಂದರೆ ನಮ್ಮನ್ನು ಕೂಡ ಇನ್ನು ಸ್ವಲ್ಪ ದಿನಗಳು ಬಿಟ್ಟರೆ ಬೇರೆ ಬೇರೆ ಥರದಲ್ಲಿ ಕರೀತಾರೆ. ಸೊ ಇದರಲ್ಲಿ ನಮ್ಮ ಬೆಂಬಲದ ಅಗತ್ಯತೆ ಇಲ್ಲ ಅಂತ ಅನ್ಸುತ್ತೆ. ಅವ್ರು ಹೇಳಿದ್ದಾರೆ, ನಾನು 15 ವರ್ಷ ಅನ್ನೋದು ಗೊತ್ತಿಲ್ಲದೆ ನೀವೆಲ್ಲ ಕಮೆಂಟ್ ಮಾಡ್ತಿದ್ದೀರಾ ಅಂತ. ಹೌದು, ಯಾರೋ ಕೊಲೆ ಮಾಡಿದ್ದಾರೆ ಅನ್ನುವಂಥ ಆರೋಪದಲ್ಲಿದ್ದಾಗ ಅವ್ರ ಮಕ್ಕಳಿಗೆ ಅವ್ರ ಹೆಂಡತಿಗೆ ಎಲ್ಲ ಹೋಗಿ ಟಾರ್ಚರ್ ಮಾಡೋದು ತಪ್ಪು, ಇವ್ರಿಗೆ ಹೋಗಿ ಕಮೆಂಟ್ ಮಾಡೋದ್ರಿಂದ ಏನೂ ಸಿಗಲ್ಲ, ಕರೆಕ್ಟ್. ಆದರೆ ವಿನೀಶ್ ಅವರು 15 ವರ್ಷ ಇದನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ರೇಣುಕಾಸ್ವಾಮಿ ಅವರ ಹೆಂಡತಿ ಪ್ರೆಗ್ನೆಂಟ್ ಇದ್ದಾರೆ, 5 ತಿಂಗಳಿದೆ. ನೀವು 15 ವರ್ಷ ಅಟ್ಲೀಸ್ಟ್ ಸಮಾಜವನ್ನು ಅರ್ಥ ಮಾಡ್ಕೊಳ್ತಿದ್ದೀರಾ? 5 ತಿಂಗಳು ಮಗು ಇನ್ನೂ ಭೂಮಿಗೆ ಬಂದೇ ಇಲ್ಲ, ಅಪ್ಪ ಯಾರು ಅಮ್ಮ ಯಾರು ಅಂತ ಕಣ್ಬಿಟ್ಟು ನೋಡೇ ಇಲ್ಲ, ಅವರು ಸಾವನ್ನಪ್ಪಿದ್ದಾರೆ. ಹಾಗಿದ್ರೆ ಆ ಮಗು ಮುಂದೆ ಹುಟ್ಟಿ ನನ್ನ ಅಪ್ಪ ಎಲ್ಲಿ ಅಂತ ಕೇಳಿದರೆ ಯಾರು ಏನು ಆನ್ಸರ್ ಮಾಡ್ತಾರೆ ಅಲ್ವಾ? ಅದನ್ನು ಕೂಡ ಗಮನಿಸಬೇಕಾಗುತ್ತೆ ವಿನೀಶ್ ಅವರು. ಸಾಮಾಜಿಕ ಜಾಲತಾಣದಲ್ಲಿ ವಿನೀಶ್ ಅವರು ಏನು ಪೋಸ್ಟ್ ಮಾಡಿದ್ದಾರೆ ಅನ್ನೋದನ್ನ ನೀವು ಗ್ರಾಫಿಕ್ಸಲ್ಲಿ ಗಮನಿಸ್ತಾ ಇದ್ದೀರಾ, ಅದನ್ನೇ ಅವರು ಪೋಸ್ಟ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಪುತ್ರ ಈ ರೀತಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಹಾಕ್ಕೊಂಡಿದ್ದಾರೆ. ಅವರು ನನ್ನ ತಂದೆ ಬಗ್ಗೆ ಕೆಟ್ಟ ಕಮೆಂಟ್ಗಳನ್ನು ಮಾಡಿ ಅಶ್ಲೀಲ ಭಾಷೆಯಲ್ಲಿ ನಿಂದಿಸ್ತಾ ಇದ್ದೀರಾ, ನಿಮಗೆಲ್ಲ ಧನ್ಯವಾದಗಳು. ನಾನು 15 ವರ್ಷದ ಬಾಲಕ, ನನಗೂ ಭಾವನೆಗಳು ಇದೆ ಎಂಬುದನ್ನು ನೀವು ಪರಿಗಣಿಸಲೇ ಇಲ್ಲ. ಇಂತಹ ಕೆಟ್ಟ ಸಮಯದಲ್ಲಿ ನನ್ನ ತಾಯಿ ಹಾಗೂ ತಂದೆಗೆ ನಿಮ್ಮ ಬೆಂಬಲದ ಅಗತ್ಯ ಇದೆ. ನೀವು ನನಗೆ ಶಾಪ ಹಾಕುವುದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಅವರು ಪೋಸ್ಟನ್ನು ಹಾಕ್ಕೊಂಡಿದ್ದಾರೆ. ಯಾವುದೇ ಬದಲಾವಣೆಯೂ ಕೂಡ ಇಲ್ಲ, ಯಾವುದೇ ಬದಲಾವಣೆ ಆಗುವುದಿಲ್ಲ ಅನ್ನೋದನ್ನು ಅವರು ಪೋಸ್ಟ್ ಮಾಡಿದ್ದಾರೆ.